ಕ್ಲಾಸಲ್ಲಿದ್ದೆ, ಲೇಟ್ ಆಯ್ತಾ? ಇಲ್ಲ, ಸ್ಟಾಫ್ ರೂಮಲ್ಲೇ ಕೂತ್ಕೊಳ್ಬೋದಿತ್ತು. ಅಲ್ಲಿ ನಿನ್ನ ಕೊಲೀಗ್ಸ್ ಇದ್ರು, ಅವ್ರು ಯಾರು ನಂಗೆ ಪರಿಚಯ ಇಲ್ಲ, ಅದೇ ಇಲ್ಲಿ ಬಂದು ಕೂತೆ. ವಿಷಯ ಗೊತ್ತಾಯಿತು, ಕಂಗ್ರಾಟ್ಸ್ ಅದಕ್ಕೆ. ಥ್ಯಾಂಕ್ ಯು. ಕೂತ್ಕೊಳ್ಳಿ. ನೀವು ಯಾಕೆ ಬರಕ್ಕೆ ಹೋದ್ರಿ? ಫೋನ್ ಮಾಡಿದ್ದಿದ್ರೆ ನಾನೇ ಬಂದಿರ್ತಿದ್ದೆ. ಇಟ್ಸ್ ಓಕೆ, ಇವತ್ತು ನನ್ನ ಕೆಲಸದ ಮೇಲೆ ಬಂದೆ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಮತ್ತೆ ವಿಷಯ ಹ್ಯಾಕ್ ಶುರು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹೇಳಿ, ಪರವಾಗಿಲ್ಲ. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಿಮ್ಮ ಅಣ್ಣನೋ ನಿಮ್ಮ ತಂದೆ ಥರನೇನಾ? ಅಂದರೆ ಗ್ಯಾಂಬ್ಲಿಂಗು ಹೆರಿಟ್ರೇಟ್ರಿ ಇದು ಕಾಣುತ್ತೆ. ನಿಮ್ಮ ತಂದೆ ಕುದುರೆ ರೇಸು ಇಸ್ಬಿಟು ಅಂತ ಭಾಳ ಹಣ ಕಳೆದ್ರಂತೆ, ಅಲ್ಲಿ ಕೆಲಸನೂ ಕಳ್ಕೊಂಡ್ರು. ಪ್ಲೀಸ್, ಅವರು ನಿಮ್ಮ ಹಣನ ಕಳೀಲಿಲ್ಲ, ಆ ವಿಷಯ ಬೇಡ. ಐಮ್ ಸಾರಿ. ನಾನು ನಿಮ್ಮ ತಂದೆ ಬಗ್ಗೆ ಮಾತಾಡ್ತಿಲ್ಲ, ಈ ಗ್ಯಾಂಬ್ಲಿಂಗ್ ಇನ್ಸ್ಟಿಂಕ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ನಿಮ್ಮ ಅಜ್ಜ, ನಿಮ್ಮ ತಂದೆಗೆ ತಂದೆ ಊರಲ್ಲಿ ಜಮೀನೆಲ್ಲ ಈ ಮದುವೆ ಮನೆ ರಥೋತ್ಸವಗಳಲ್ಲಿ ಇಸ್ಪಿಟಾಡೆ ಕಳೆದ್ರು ಅಂತ ಕೇಳಿದ್ದೀನಿ. ನಮ್ಮ ಬದುಕಿಗೆ ನಮ್ಮ ಅಜ್ಜ ಜಮೀನು ಕಳೆದ ವಿಷಯ ರಿಲೆವೆಂಟ್ ಅನ್ಸೋಲ್ಲ. ದಯವಿಟ್ಟು ವಿಷಯಕ್ಕೆ ಬನ್ನಿ. ಹರ್ಟ್ ಆಗಿದ್ರೆ ಸಾರಿ. ನಿಮ್ಮ ಅಣ್ಣನೂ ಇತ್ತೀಚೆಗೆ ಸರಿಯಾಗಿ ಮನೆ ಸೇರಲ್ಲ. ಅಂದರೆ ಅವನು ಕಾರ್ಡ್ಸು ರೇಸು ಅಂತ ಶುರು ಮಾಡ್ಕೊಂಡಿದ್ದಾನ? ನಾನು ನಂಬಲ್ಲ. ಕಾರ್ಸು ರೇಸಿಂಗು ಆದರೆ ಪರವಾಗಿರಲಿಲ್ಲ, 100,000 ಹೋಗ್ತಿತ್ತು. ಆದರೆ ನಿಮ್ಮ ಅಣ್ಣ ಅದೇನೋ ಅವ್ರ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಆನ್ಲೈನ್ ಟ್ರೇಡಿಂಗು ಅಂತ ಶುರು ಮಾಡ್ಕೊಂಡಿದ್ದಾರೆ. ಒಂದೇ ದಿನದಲ್ಲಿ ಅದೆಷ್ಟೋ ಶೇರ್ಸ್ನ ಪರ್ಚೇಸ್ ಮಾಡಿ ಸೇಲೂ ಮಾಡ್ತಾರಂತೆ. ಹೊಸದರಲ್ಲಿ ಲಾಭ ಅಂತ 1,000-10,000 ತರ್ತಿದ್ರು, ಖುಷಿ ಆಗ್ತಿತ್ತು. ಆದರೆ ಈಗ 2 ತಿಂಗಳಿಂದ ಫುಲ್ ಲಾಸು, 3 ಲಕ್ಷ ಕಳೆದಿದ್ದಾರೆ. ಮನೆಗೆ ಅಂತ ಸಾಲ ತಗೊಂಡು ಈಗ ಇದ್ರ ಮೇಲೆ ಕಳೆದಿದ್ದಾರೆ. ಈಗ ಮನೆ ಅರ್ಧಕ್ಕೆ ನಿಂತಿದೆ. ಹ್ಞೂ, ಅಮ್ಮ ಹೇಳಿದ್ರು ಮನೆ ಅರ್ಧಕ್ಕೆ ನಿಂತಿದೆ, ಅವ್ನ ಕೈಯಲ್ಲಿ ಕಾಸಿಲ್ಲ ಅಂತ. ಆದರೆ ಕಾಸಿಲ್ಲದೆ ಇರೋದಕ್ಕೆ ಅವ್ರು ಕೊಟ್ಟು ಕಾರಣನೇ ಬೇರೆ. ಗೊತ್ತು, ಮನೆಗೇನು ತಗೊಂಡಿ ಸಾಲದಲ್ಲಿ ನಾನು ಒಡವೆ ಮಾಡಿಸ್ಕೊಂಡೆ ಅಂತ ಅಲ್ವಾ? ನಾನು 4 ಲಕ್ಷ ಒಡವೆ ಮಾಡಿಸ್ಕೊಂಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ನಿಮ್ಮ ಅಣ್ಣಂಗೆ ದುಡ್ಡಿನ ವಿಷಯದಲ್ಲಿ ಹಿಡಿತಾ ಇಲ್ಲ. ಅವ್ರ ತಲೆ ಮೇಲೆ ಸ್ವಲ್ಪ ಸಾಲದ ಹೊರೆ ಇದ್ರೇ ಅವರು ದುಡ್ಡಿನ ವಿಷಯದಲ್ಲಿ ಡಿಸಿಪ್ಲಿನ್ ಆಗಿರೋದು. ಈಗ ನೋಡು, ನಾನಷ್ಟು ಒಡವೆ ಮಾಡಿಸ್ಕೊಂಡಿದ್ದಕ್ಕೆ ಅಷ್ಟಾದರೂ ಕೈಲಿ ಉಳಿತು, ಇಲ್ದಾರ ಅದನ್ನೂ ಕಲ್ತು ಬಿಡೋರು. ಪ್ರೀತಿ ನಿಮ್ಮ ಅಣ್ಣನ ಮದುವೆ ಅದೆ, ಪ್ರೀತಿ ಗುಂಗಲ್ಲಿ ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಿದೆ, ಈಗ ಕೆಲಸಕ್ಕೆ ಸೇರಬೇಕು ಅಂದರೂ ಆಗಲ್ಲ. ನಮ್ಮಮ್ಮ ಅವ್ರ ಕೈಯಲ್ಲಿದ್ದ ದುಡ್ಡನ್ನೆಲ್ಲ ಮದುವೆಗೆ ಅಂತ ಖರ್ಚು ಮಾಡಿದರು, ಈಗ ಅವರು ನಮ್ಮ ಮೇಲೆ ಡಿಪೆಂಡೆಂಟು. ಇನ್ನು ಮಗು ಆಗತ್ತೆ, ನಮಗೆ ಅಂತ ಸೆಕ್ಯೂರಿಟಿ ಬೇಡವಾ? ಅದಕ್ಕೆ ಒಡವೆ ಮಾಡಿಸ್ಕೊಂಡೆ. ಅದ್ಯಾಕೆ ಹಾಗೆ ಮಾತಾಡ್ತೀರಾ? ನಮ್ಮ ಅಣ್ಣ ಇಲ್ವಾ? ನಿಮ್ಮನ್ನು ಪ್ರೀತ್ಸ್ ಮದುವೆ ಆದಾ? ಇನ್ನೇನು ಇನ್ಸೆಕ್ಯೂರಿಟಿ ನಿಮಗೆ? ನಮ್ಮಮ್ಮ ಅವನನ್ನು ತುಂಬ ಕಷ್ಟಪಟ್ಟು ಸಾಕಿದ್ಲು, ಅವನಿಗೂ ನಮ್ಮಮ್ಮನ ಮೇಲೆ ಅಷ್ಟೇ ಪ್ರೀತಿ ಇತ್ತು, ಮದುವೆನೇ ಆಗಲ್ಲ ಅಂತಿದ್ದ. ಅಂಥವ್ನು ನಿಮ್ಮನ್ನು ಪ್ರೀತಿಸಿ ಹೇಳದೆ ಕೇಳದೆ ಬಂದ. ಅದೇ ನೋಡು, ನನಗೂ ಭಯ. ನನಗೂಂಗಲ್ಲಿ ಅವ್ರ ತಾಯಿನ ಬಿಟ್ಟು ಬಂದರು. ಅವ್ರು ಪ್ರಪೋಸ್ ಮಾಡಿದಾಗ ಆ್ಯಕ್ಚುಲಿ ನಂಗೆ ಅದು ಇಷ್ಟ ಇರಲಿಲ್ಲ. ನಿಮ್ಮ ತಂದೆಯ ರೆಪ್ಯುಟೇಷನ್ ಸರಿ ಇಲ್ಲ, ನಿಮ್ಮ ಫ್ಯಾಮಿಲಿ ಜೊತೆ ಐಡೆಂಟಿಫೈ ಆಗೋಕೆ ನನಗೆ ಇಷ್ಟ ಇಲ್ಲ ಅಂದೆ. ಎಲ್ಲನೂ ಬಿಟ್ಟು ಬರೋದಾದರೆ ಬನ್ನಿ ಅಂದೆ. ಇವ್ರು ಬರೋಲ್ಲ, ಅಲ್ಲಿಗೆ ಆ ವಿಷಯ ಮುಗೀತು ಅಂತಲೂ ಅಂದ್ಕೊಂಡಿದ್ದೆ. ಆದರೆ ಇವ್ರು ಬಂದೇ ಬಿಟ್ರು. ಅವತ್ತಿಗೆ ಅದೊಂಥರ ಸಾಧನೆ ಅಂತ ಅನಿಸಿತ್ತು. ನನ್ನ ರೂಪ ನೋಡಿ ನನ್ನ ಮೆಚ್ಚಿ ಪ್ರೀತಿಸಿ ಬಂದಿದ್ದಾರೆ, ಅವ್ರನ್ನ ಹ್ಯಾಕೆ ಪೊಸೆಸ್ ಮಾಡಿದೆ ಅಂತ. ಆದರೆ ಇವಾಗ ಅದೇ ಭಯ. ಅಷ್ಟು ವರ್ಷ ಸಾಕಿದ ತಾಯಿನೇ ಬಿಟ್ಟು ಬಂದವ್ರಿಗೆ ಹೆಂಡ್ತಿನ ಬಿಡೋದು ಇನ್ನೆಷ್ಟೊತ್ತು ಹೇಳು? ನೋಡಿ, ಆ ಭಯಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ. ನಮ್ಮ ಅಣ್ಣ ಹಾಗೆ ಮಾಡಲ್ಲ ಅಷ್ಟು ಹೇಳಬಲ್ಲೆ. ನಿನಗಿರ್ಬೋದು ಆ ನಂಬಿಕೆ, ಆದರೆ ನನಗಿಲ್ಲ. ಅದಕ್ಕೆ ಮನೇನ ನನ್ನ ಹೆಸರಲ್ಲಿ ಕಟ್ಟಿಸ್ಕೊತಾ ಇದ್ದೀನಿ. ಈಗ ನೋಡು, ಕೈಯಲ್ಲಿ ಕಾಸಿಲ್ಲ, ಮನೆ ಅರ್ಧಕ್ಕೆ ನಿಂತಿದೆ. ಅದಕ್ಕೆ ನಾವಿರೋ ಮನೆ ಮೇಲೆ ಸಾಲ ತೆಕ್ಕೊಡು ಅಂದ್ರಂತೆ? ನೀನು ಆಗೋಲ್ಲ ಅಂದ್ಯಂತೆ? ತಪ್ಪೇನಿಲ್ಲ, ತಾಯಿ ಆಸ್ತಿಲಿ ಮಗಳಿಗೂ ಪಾಲು ಬರಲೇಬೇಕು. ಆದರೆ ತಾಯಿಯ ಆಸ್ತಿಲಿ ಮಗನಿಗೂ ನ್ಯಾಯವಾಗಿ ಪಾಲು ಸಿಗಬೇಕು ಅಲ್ವಾ? ನಾವೇನು ಪಾಲು ಕೇಳ್ತಿದ್ದೀವ, ಸಾಲ ಕೊಡ್ಸಿ ಏನು ಕೇಳ್ತಿದ್ವಿ? ಸಾಲ ತೀರಿಸಲಿಲ್ಲ ಅಂದರೆ? ನಾನು ಭರವಸೆ ಕೊಡ್ತೀನಿ, ಖಂಡಿತವಾಗ್ಲೂ ಸಾಲ ತೀರಿಸ್ತೀವಿ.
ತಾಯಿ ಆಸ್ತಿ ಪೂರ್ತಿ ಅಣ್ಣನೇ ತಗೊಂಡ್ರೆ ನನಗೇನು ಉಳಿಯುತ್ತೆ ಅಂತ ನಿನಗೆ ಭಯ ಇದ್ರೆ ಹೇಳು. 8 ಲಕ್ಷದ ಬದಲು 16 ಲಕ್ಷ ಸಾಲ ತೆಗೆಯೋಣ. 8 ಲಕ್ಷ ನಮಗೆ ಕೊಡು, 8 ಲಕ್ಷ ನೀನು ಇಟ್ಕೋ. ಇಲ್ಲ ಅಮ್ಮ ಒಪ್ಪಲ್ಲ. ಮನೆ ಹೊಟ್ಟೋದ್ರೆ ಅಂತ ಹೇಳಿ ಅಮ್ಮನಿಗೆ ಹೆದರಿಕೆ. ನಿಮಗೆ ಎಷ್ಟು ಹೆದರಿಕೆ ಇರಬೇಕಾದ್ರೆ ನಮಗೆಷ್ಟು ಹೆದರಿಕೆ ಇರ್ಬೋದು. ನಿಮ್ಮನೇಲಿ 3 ಜನ ದುಡಿತಾ ಇದ್ದೀರ, ನಿಮ್ಮ ತಾಯಿ ಬದುಕು ಮುಗಿತಾ ಬಂತು, ನೀನು ಮದುವೆ ಆದರೆ ಅವ್ರ ಜವಾಬ್ದಾರಿ ಮುಗ್ದಂಗೆ. ಆದರೆ ನಮ್ಮನೇಲಿ ನಿಮ್ಮ ಅಣ್ಣ ಒಬ್ಬರೇ ದುಡಿತಾ ಇರೋದು. ಇನ್ನು ಮಗು ಆದಮೇಲೆ ನಾನು, ಮಗು, ನಮ್ಮಮ್ಮ 3 ಜನನೂ ಅವ್ರ ಮೇಲೆ ಡಿಪೆಂಡೆಂಟ್. ಇಲ್ಲಿ ನೋಡು, ನಾನು ಒಡವೆ ಮಾಡಿಸ್ಕೊಂಡಿದ್ದೆ ನಿನಗೆ ಕಣ್ಣು ಕುಕ್ತಾ ಇದ್ರೆ ಹೇಳು, ತಂದು ಕೊಡ್ತೀನಿ, ನಿನ್ನ ಹತ್ರನೇ ಇರಲಿ. ಹಬ್ಬ ಹರಿದಿನ, ಇನ್ನು ಸೀಮಂತ, ನಾಮಕರಣ, ಗೃಹ ಪ್ರವೇಶ ಇದಕ್ಕೆಲ್ಲ ಬರ್ತೀನಿ, ಹಾಕೋತೀನಿ, ಮತ್ತೆ ತಂದು ಕೊಡ್ತೀನಿ. ಸಾಲ ತೀರೋವರೆಗೂ ನಿನ್ನ ಹತ್ರನೇ ಇರಲಿ. ಒಂದು, ನೀವೀಗ ಸಾಲ ಕೊಡಿಸ್ದೆ ಹೋದರೆ ಕಟ್ತಿರೋ ನಮ್ಮ ಮನೆ ಉಳಿಯಲ್ಲ, ಅದನ್ನ ಉಳಿಸ್ಕೋಬೇಕಾಗಿರೋ ಜವಾಬ್ದಾರಿ ನಿಮ್ಮ ಅಣ್ಣಂದು. ನಿಮ್ಮ ತಾಯಿಗೆ ಬುದ್ಧಿ ಇಲ್ಲ, ಗಂಡ ಅಪ್ರಯೋಜಕ ಅಂತ ತಿಳಿದು ಅವ್ರ ಜೊತೆ ಹೇಗಿದ್ರು. ಆದರೆ ನಾನು ಹಾಗಲ್ಲ, ನನಗೆ ನನ್ನ ಕನಸುಗಳು, ನನ್ನ ಬದುಕು ಮುಖ್ಯ. ಏನಾದರೂ ಹೆಚ್ಚು ಕಮ್ಮಿ ಆಗಿ ಕಟ್ತಿರೋ ನನ್ನ ಮನೆ ಉಳಿದೆ ಹೋದರೆ ನನ್ನ ಡಿಸಿಷನ್ನ ನಾನು ತಗೋತೀನಿ, ನನ್ನ ಬದುಕನ್ನು ನಾನು ನೋಡ್ಕೋತೀನಿ. ಅನುಭವಿಸ್ಬೇಕಾಗಿದ್ದು ನಿಮ್ಮ ಅಣ್ಣ ನೆನಪಿರಲಿ. ಹುಟ್ಟಿದಾಗ ಸುಂದರವಾದ ಮುಖ ನೋಡಿ ಅನಿಸಿತ್ತು, ಎಷ್ಟು ಜನ್ಮದ ಪುಣ್ಯನೋ ಸುಂದರವಾಗಿ ಹುಟ್ಟಿದೆ ಅಂತ. ಪೆಟ್ಟು ಹೇಳದೆ ಕೇಳದೆ ಓದ್ ಹೋದ್ಲು, ಎಷ್ಟೋ ಜನ್ಮದ ಪಾಪದ ತರಹ. ಏನೋ ಓದ್ತಿದ್ದೀರಿ ಮೇಷ್ಟ್ರು? ಓದೋದೊಂದೇ ಹಾವಿ. ನಿದ್ದೆ ಬರ್ಲಿಲ್ವಾ? ಇಲ್ಲ, ನಾಳೆ ಬೆಳಿಗ್ಗೆ ಊರಿಗೆ ಹೋಗ್ತಾ ಇದ್ದೀನಿ. ಇನ್ನು ಅಮ್ಮ, ಅಕ್ಕ, ಅಕ್ಕನ ಮಕ್ಕಳು ಇವರನ್ನೆಲ್ಲ ಫೇಸ್ ಮಾಡಬೇಕು. ನೀವು ಅದಿತಿ ಬಗ್ಗೆ ಹೇಳಲೇ ಇಲ್ಲ. ಏನಿದೆ ಹೇಳೋದಕ್ಕೆ? ಏನಿಲ್ಲ, ಹೋಗಿ ಮಲಕ್ಕ. ಹೇಳಿ ಪ್ಲೀಸ್. ನನಗೆ ಅವಳು ಬಹಳ ಕ್ಲೋಸ್ ಆಗಿತ್ತು. ಅವಳು ಏನಾಗಿತ್ತು? ಯಾಕೀಗ ಅವಾಯ್ಡ್ ಮಾಡ್ತಾ ಇದ್ದೀರಾ ನೀವು? ಹುಟ್ಟಿದಾಗ ಸುಂದರವಾದ ಮುಖ ನೋಡಿ ಅನಿಸಿತ್ತು, ಎಷ್ಟು ಜನ್ಮದ ಪುಣ್ಯನೋ ಸುಂದರವಾಗಿ ಹುಟ್ಟಿದೆ ಅಂತ. ಪೆಟ್ಟು ಹೇಳದೆ ಕೇಳದೆ ಓಡ್ ಹೋದ್ಲು, ಎಷ್ಟೋ ಜನ್ಮದ ಪಾಪದ ತರಹ. ನಾವು ಮಾಡಿದ ಪಾಪಗಳು ನಮ್ಮ ಹೃದಯಕ್ಕೆ ಬಹಳ ಹತ್ತಿರ, ಹೇಳ್ಕೊಳ್ಳೋಕೆ ನಾಚಿಕೆ ಆಗತ್ತೆ. ಹೇಳ್ಕೊಂಡ್ರೆ ಹಗುರ ಆಗತ್ತೆ ಮೇಷ್ಟ್ರೆ. ಏನ್ ಹೇಳ್ಕೊಳ್ಳಿ? ಶಾಲೆನಲ್ಲಿ ಮಾರಲ್ಸು ನೀತಿ ಪಾಠ ಹೇಳ್ತಿದ್ದ ಮೇಷ್ಟ್ರು ನಾನು. ಅವನ ಮಗಳು ವಯಸ್ಸಿಗೆ ಬಂದವಳು, ಯಾರಿಗೂ ಹೇಳದೆ ಕೇಳದೆ ಓಡ್ ಹೋಗ್ತಾಳೆ. ಏನಂತ ಪಾಠ ಹೇಳ್ಕೊಳ್ಳಿ ಮಕ್ಕಳಿಗೆ? ನಾನು ಪಾಠ ಹೇಳೋ ಹಕ್ಕನ್ನು ಕಿತ್ಕೊಂಡ್ಬಿಟ್ಲು. ನೋಡು, ಬಂದಿದ್ದಿ, ನೆಮ್ಮದಿ ಹುಡ್ಕೊಂಡು ಬಂದಿದ್ದಿ, ನನಗೆ ಗೊತ್ತು. 2 ದಿನ ಇರೋದಕ್ಕೆ ಜಾಗ ಕೊಟ್ಟಿದ್ದೀನಿ, ಊಟ ಹಾಕಿದ್ದೀನಿ, ನಾಳೆ ಹೊರಡು. ನಿನ್ನ ದಾರಿ ನೀನು ನೋಡ್ಕೊ. ನಿಮ್ಮನ್ನ ಒಂದು ವಿಷಯ ಕೇಳ. ಕ್ಷಮಾ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಯಾಕೆ? ಸದ್ಯಕ್ಕೆ ನಾನು ಒಬ್ಳೇ ಇದ್ದೀನಿ,
ಜೊತೆಗಾಗತ್ತೆ ಅಂತ. ಯಶೋಧಮ್ಮನ ಕರ್ಕೊಂಡು ಬಂದಿಟ್ಕೋ, ಅವಳಿಗೂ 70 ವರ್ಷ ವಯಸ್ಸಾಯ್ತು, ಇನ್ನೂ ಅಲ್ಲಿ ಇಲ್ಲಿ ಅಡಿಗೆ ಕೆಲಸ ಮಾಡ್ಕೊಂಡು ನರಳುತ್ತಿದ್ದಾಳೆ. ನಿಮ್ಮ ಮನೆ ಕರ್ಕೊಂಡು ಬಂದಿಟ್ಕೊಂಡು ಅವ್ರಿಗೆ ಸ್ವಲ್ಪ ಸುಖ ಕೊಡು. ಅದನ್ನ ನಾನು ಮಾಡ್ತೀನಿ, ಜೊತೆಗೆ ಕ್ಷಮ ಇರಲಿ. ಆಯ್ತಲ್ಲ ಜೊತೆಗೆ, ಇನ್ಯಾತಕ್ಕೆ? ಹೈಸ್ಕೂಲಿಗೆ ಸೇರ್ಸಲ್ಲ ಅಂದ್ರಂತೆ? ಅದಕ್ಕೆ ನೀನು ಕರ್ಕೊಂಡು ಹೋಗಿ ಅವಳನ್ನು ಸ್ಕೂಲಿಗೆ ಸೇರಿಸ್ಬೇಕು. ನಾನು ತಾತ ಅನ್ನಿಸ್ಕೊಂಡವನು ಆ ಮಗುಗೆ ವಿದ್ಯೆ ಬಿಡಿಸಿ ಅಡಿಗೆ ಕೆಲಸಕ್ಕೆ ಹಾಕೊಂಡ್ಬಿಟ್ಟಿದ್ದೀನಿ. ನೀನು ಅವಳಿಗೆ ನ್ಯಾಯ ಕೊಡಿಸ್ಬೇಕು ಅಲ್ವಾ? ಅದು ಹಾಗಲ್ಲ ಮೇಷ್ಟ್ರೆ. ಮತ್ತಿನ್ ಹೇಗೆ? ನಾನು ಅದಿತಿನ ಬಹಳ ಪ್ರೀತಿಸ್ತಿದ್ದೆ, ಅದು ನಿಮಗೂ ಗೊತ್ತೇ ಇದೆ. ಇದು ಅದಿತಿ ಮಗು. ಈ ಹುಡುಗಿಗೂ ಆಸೆಗಳಿರತ್ವೆ, ಕನಸುಗಳಿರತ್ವೆ. ಅದು ಹೇಳ್ಕೊಂಡ ನೋವನ್ನ ಕೇಳಕ್ಕೆ ಕರಡು ಚೂರಲ್ಲಂತ. ಮನೇಲೆ ಪಾಠ ಹೇಳಿ SLC ಕಟ್ಟಿಸ್ತೀನಿ ಮೇಷ್ಟ್ರು. ನಾನು ವಿದ್ಯೆನ್ ದ್ವೇಷಿಸಲ್ಲ. ಅಷ್ಟು ಸಾಕ. ಎಲ್ಲರ ಹಾಗೆ ಅದು ಒಂದು ಜೀವ ಮೇಷ್ಟ್ರೆ. ಅದಕ್ಕೂ 10 ಕಡೆ ಹೋಗ್ಬೇಕು ಅನ್ಸತ್ತೆ. ಸ್ಕೂಲ್ ಅಂದ್ರೆ ಬರೀ ವಿದ್ಯೆ ಮಾತ್ರನ? ಆಟ, ಪಾಠ, ಸ್ನೇಹಿತರು, ಅವ್ರ ಜೊತೆ ಕೂತ್ಕಾಣೋ ಕನಸುಗಳು, ಇದೆಲ್ಲ ಅಲ್ವಾ? ನೀವು ಮೇಷ್ಟ್ರು, ನಿಮಗ್ ನಾನು ಈ ಪಾಠ ಹೇಳ್ಬೇಕಾ? ನನ್ನ ಹೆಂಡತಿನ ಇದೆ ಮಾತಂದಿತ್ತು. ಅದಿತಿದು SLC ಮುಗಿದಿತ್ತು, ಮದುವೆ ಮಾಡಿ ಕಳಿಸ್ಬೋಣ, ಹೆಣ್ಣು ಮಕ್ಕಳು ಅಂದ್ರೆ ಜವಾಬ್ದಾರಿ ಅಂತಂದೆ. ಕೇಳಲಿಲ್ಲ. ಅಮ್ಮ ಮಗಳು ಇಬ್ರು ಹಠ ಹಿಡಿದ್ರು, ಉಪವಾಸ ಕೂತರು. ಸರಿ, ಸಿಟಿನಲ್ಲಿ ಕಾಲೇಜಿಗೆ ಸೇರಿಸ್ದೆ. ಇಲ್ಲ, ಅವಳನ್ನು ಕಾಲೇಜಿಗೆ ಸೇರಿಸಬಾರ್ದಿತ್ತು, ಸಿಟಿಗೆ ಕಳಿಸಬಾರ್ದಿತ್ತು. ತಪ್ಪು ಮಾಡಿದೆ. ಹೇಳಿ ಪ್ಲೀಸ್, ಏನಾಯ್ತು? ರಜಾ ದಿನ ಬಂದರೆ ಜಗಲಿ ಮೇಲೆ ಇರ್ತಿದ್ದೆ. ಯಾವುದಾದ್ರೂ ಬಸ್ ಬಂದರೆ ಎದ್ದು ನಿಂತು ಕುತ್ತಿಗೆ ಉದ್ದ ಮಾಡಿ ನೋಡೋದು. ಮಗಳು ಬಂದ್ಲೇನೋ? ಹೇಳಿ ಪ್ಲೀಸ್, ಏನಾಯ್ತು? ಕಾಲೇಜಿಲ್ಲಿಂದ ದೂರ, ದಿನ ಇಲ್ಲಿಂದ ಹೋಗಿ ಬರೋದಕ್ಕೆ 5-6 ಗಂಟೆ ಆಗೋಗತ್ತೆ. ಓದ್ಕೊಳಕ್ಕಾಗಲ್ಲ, ಹಾಸ್ಟೆಲ್ ಇರ್ತೀನಿ ಅಂತಂದ್ಲು. ಸರಿ ಅಂದೆ. ಪ್ರತಿ ಶುಕ್ರವಾರ ಸಂಜೆ ಬರೋಳು, ಸೋಮವಾರ ಬೆಳಗ್ಗೆ ಹೊರಟೋಗೋಳು. ಫಸ್ಟ್ PUC ಮುಗೀತು. ಸೆಕೆಂಡ್ PUC ಒಂದ್ಸಾರಿ ಒಂದು ವೀಕೆಂಡ್ ಬರಲಿಲ್ಲ. ಏನಾಯ್ತೋ ಏನು ಅಂತ ನಾವು ಗಾಬರಿ ಆದ್ವಿ. ಸೋಮವಾರ ಬಂದವಳು ಸ್ಪೆಷಲ್ ಕ್ಲಾಸ್ ಇತ್ತು, ಬರಲಿಲ್ಲ ಅಂದ್ಲು. ಇರ್ಬೋದು ಅಂದ್ಕೊಂಡ್ವಿ. ಸರಿ, ಇದ್ರ ರೂಟೀನ್ ಆಯಿತು. ಒಂದೊಂದು ವೀಕೆಂಡ್ ಬರೋಳು, ಒಂದೊಂದು ವೀಕೆಂಡ್ ಬರ್ತಿರ್ಲಿಲ್ಲ. ಕ್ಷಮೆಯಲ್ಲೇ ಮಲಗಿದಾಳೆ. ಅವಳಿಗೆ ಇದ್ಯಾವುದು ಗೊತ್ತಿಲ್ಲ. ನಾ ಇದನ್ನು ಯಾರಿಗೂ ಹೇಳಿಲ್ಲ. ಹೇಳಿ ಪ್ಲೀಸ್. ಹೀಗೆ ಒಂದು ವಾರದ ಕೊನೆ ಅವಳು ಬರಲಿಲ್ಲ. ಸ್ಪೆಷಲ್ ಕ್ಲಾಸ್ ಇತ್ತೇನೋ ನಾವು ಅಂದುಕೊಂಡ್ವಿ. ಮತ್ತೆರಡು ಮೂರು ದಿನ ಕಾದ್ವಿ, ಅವಳು ಬರಲಿಲ್ಲ. ಆಗ ಸ್ವಲ್ಪ ಗಾಬರಿ ಆಯಿತು. ಹಾಗೇನು ಈಗಿನ ಕಾಲದ ಹಾಗೆ ಫೋನೇ? ನಾನೇ ಸಿಟಿಗೆ ಹೋಗಿ ಕಾಲೇಜಲ್ಲಿ ವಿಚಾರಿಸ್ದೆ. 10 ದಿನದಿಂದ ಕಾಲೇಜಿಗೆ ಬಂದಿಲ್ಲ ಅಂದರು. ಹಾಸ್ಟೆಲ್ಗೆ ಹೋಗಿ ನೋಡಿದೆ,
ಹದ್ದಿನಿಂದ ರೂಮ್ ಬಾಗಿಲಿಗೆ ಬೀಗ, ಊರಿಗೆ ಹೋಗಿರ್ಬೋದೇನೋ ಅಂತ ಅಂದುಕೊಂಡೆ ಅಂದ ವಾರ್ಡನ್ನು. ಅದಿತಿ ಕಳೆದು ಹೋಗಿದ್ಲು. ನಾವು ಎಲ್ಲ ಕಡೆ ವಿಚಾರಿಸಿದ್ವಿ, ಪೊಲೀಸ್ ಕಂಪ್ಲೇಂಟ್ ಆಯಿತು, ಪೇಪರ್ ಅಡ್ವರ್ಟೈಸ್ಮೆಂಟ್ ಆಯಿತು, ಅವಳು ಸಿಕ್ಕಲಿಲ್ಲ. ಶಿ ಹ್ಯಾಡ್ ಜಸ್ಟ್ ವ್ಯಾನಿಷ್ಡ್. ಒಬ್ಬೊಬ್ಬರು ಒಂದೊಂದು ಕತೆ ಹೇಳಿದ್ರು, ಅದೇನೋ ಅಫೇರು ಅಂದರು, ಅದು ಯಾರ ಜೊತೆಗೋ ಲವ್ ಅಂದರು. ಅಪ್ಪ ನೀವು ನಿಮಗೆ ಗೊತ್ತೇ ಆಗಲಿಲ್ವೇ ಅಂತ ನನಗೆ ಕೇಳಿದ್ರು. ಮಕ್ಕಳು ಕೆಟ್ಟರೆ ಮೊದಲು ಗೊತ್ತಾಗೋದು ಪ್ರಪಂಚಕ್ಕಲ್ವಾ, ಅಪ್ಪ ಅಮ್ಮನಿಗೆ ಕೊನೆಯಲ್ವಾ. ಅಪ್ಪ ನಾನು ಹ್ಯಾಕೆ ಗೊತ್ತಾಗಬೇಕು ಹೇಳು. ಸಾರಿ. ಆಮೇಲೆ? ಆಮೇಲೇನು, ಮಗಳು ಕಾಣೆಯಾದ್ಲು, ಹೆಂಡತಿ ಇದೇ ಕೊರಗಿನಲ್ಲಿ ಹಾಸಿಗೆ ಹಿಡಿದ್ಲು, 2 ತಿಂಗಳು ಅಷ್ಟೇ ತೀರ್ಕೊಂಡ್ಲು. ಬದುಕಿನಲ್ಲಿ ನೋವುಗಳು ಒಂದೊಂದೇ ಬರಲ್ವಂತೆ, ಬಂದರೆ ಒಂದರ ಹಿಂದೊಂದು ಹಿಂದಾಗಿ ಬರತ್ತುವಂತೆ. ನಾನು ಒಂಟಿಯಾದೆ, ಶುರು ಆಯಿತು ಹೊಸ ರೊಟೀನು. ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗು, ಮಧ್ಯಾಹ್ನ ಬಂದು ಅಡುಗೆ ಮಾಡ್ಕೋ, ಊಟ ಮಾಡು, ಮಲಗು, ಮತ್ತೆ ಬೆಳಗ್ಗೆ ಸ್ಕೂಲ್ಗೆ ಹೋಗು. ಹೀಗೆ ರಜಾ ದಿನ ಬಂದರೆ ಜಗಲಿ ಮೇಲೆ ಇರ್ತಿದ್ದೆ, ಯಾವುದಾದ್ರೂ ಬಸ್ ಬಂದರೆ ಎದ್ದು ನಿಂತು ಕುತ್ತಿಗೆ ಉದ್ದ ಮಾಡಿ ನೋಡೋದು, ಮಗಳು ಬಂದ್ಲೇನೋ. ಮಗಳು ಬರಲಿಲ್ಲ. ಹೀಗೆ ಒಂದಿನ ಬೆಳಗಿನ ಜಾವ 4 ಗಂಟೆ, ಒಳ್ಳೆ ನಿದ್ದೆ, ಯಾರೋ ಬಂದು ಬಾಗಿಲು ತಟ್ಟದ ಹಾಗೆ, ಅಪ್ಪ ಅಂತ ಕರೆದ ಹಾಗೆ, ಮಗಳು ಬಂದ್ಲೇನೋ. ಹೋಗಿ ಬಾಗಿಲು ತೆಗೆದು ನೋಡಿದ್ರೆ ಯಾರಿಲ್ಲ, ದನದ ಕೊಟ್ಟಿಗೆಯಲ್ಲಿ ಪುಲುಕ್ತಾ ಇರೋ ಸದ್ದು, ದನ ಕರು ಹಾಕ್ತಿರಬಹುದು. ಹೋಗಿ ದೀಪ ಹಿಡಿದು ನೋಡಿದೆ, ಮೊದಲು ಮಗಳು ಕೂತು ಪುಲುಕ್ತಿದ್ಲು. ತುಂಬ ಪಸರಿ ನೋವಿನ ದಿನಗಳನ್ನ ಮತ್ತೆ ಜ್ಞಾಪಿಸ್ಬಿಟ್ಟೆ ಅನ್ಸುತ್ತೆ. ಆಯಸ್ಸು ಜಾಸ್ತಿ ಹಾಕೊಂಡು ಬರಬಾರದು ಮಗಳೇ. ಬಹಳ ಹತ್ತಿರದವರು ಪ್ರೀತಿಸಿದವರು ಸಾಯೋದನ್ನ ನೋಡಬೇಕಾಗತ್ತೆ. ಬಹಳ ಹತ್ತಿರದವರನ್ನ ಕಳ್ಕೊಂಡ ನೋವನ್ನು ಅನುಭವಿಸಬೇಕಾಗತ್ತೆ. ಏನು ಕೇಳಲಿ ಮಗಳನ್ನ, ಜ್ಞಾನ ಇದೆ ಅಂದರೆ ಇದೆ, ಇಲ್ಲ ಅಂದರೆ ಇಲ್ಲ. ಹೊಟ್ಟೆ ತುಂಬ ತಿಂದು ಪಾಪ, ಎಷ್ಟು ದಿನ ಆಗಿತ್ತೋ ಏನೋ, ಹೆರಿಗೆ ನೋವು ಬೇರೆ. ಹೋದೆ, ಪಕ್ಕದ ಮನೆ ಹೆಂಗಸನ್ನ ಕರ್ಕೊಂಡು ಬಂದೆ, ಅಷ್ಟರಲ್ಲೇ ಇದು ಹುಟ್ಟಿತ್ತು, ಅವಳು ಸತ್ತಿದ್ಲು. ಬದುಕಿನಲ್ಲಿ ನನಗೆ ಯಾಕೆ ಹೀಗೆ, ನನಗೆ ಯಾಕೆ ಇಷ್ಟೊಂದು ನೋವು. ನನ್ನ ಪಾಡಿಗ ನಾನು ಕೆಲಸ ಮಾಡಿಕೊಂಡಿದ್ದವನು, ಮಕ್ಕಳಿಗೆ ಪಾಠ ಹೇಳಿಕೊಂಡು ಕಾಲ ಕಳೆದವನು ನಾನು, ನನಗೆ ಯಾಕೆ ಹೀಗೆ. ಹುಟ್ಟೋವಾಗ ಮಗು ಬಹಳ ವೀಕ್ ಆಗಿತ್ತು. ಆಯಿತು, ಇದು ಹೋಯಿತು ಅಂದುಕೊಂಡೆ. ಆಮೇಲೆ ಎಷ್ಟೋ ಹೊತ್ತಿನ ಮೇಲೆ ಪಕ್ಕದ ಮನೆಯವರು ಬೆನ್ನ ಮೇಲೆ ಗುದ್ದಿ ಹರಸಾಹಸ ಮಾಡಿದ ಮೇಲೆ
ಸಣ್ಣಗೆ ಅಳು ಕೇಳಿಸ್ತು, ಮಗು ಉಳಿದು ಬಿಡ್ತು. ಎಲ್ಲ ಮುಗೀತು ಅಂದ್ಕೊಂಡಿದ್ದೆ, ಮುಗಿಲಿಲ್ಲ ನೋಡು. ಈಗ ಮಾತಾಡ್ತೇನೆ ಅಂತ ಅಂದ್ಕೋಬೇಡ, ಹೃದಯದ ತುಂಬ ನೋವಿದೆ, ಮನಸ್ಸಿನ ತುಂಬ ವಿಷ ಇದೆ. ಮಾತು ಮಾತಕ್ಕೂ ಅದೇ ಬರುತ್ತೆ. ಸೆವೆಂತ್ ಆಯ್ತಂತೆ, ಹೈಸ್ಕೂಲಿಗೆ ಸೇರಿಸಲ್ಲ ಅಂದ್ರಂತೆ. ಭಯ ನನಗೆ, ಆ ಹುಡುಗಿಗೆ ಇನ್ನೂ 13-14 ವರ್ಷ ಅಷ್ಟೇ. ಹೇಗೆ ಬೆಳೆದು ನಿಂತಿದೆ ನೋಡು. ಗಂಡಾಗಿದ್ರೆ ಯೋಚನೆ ಇರ್ತಿರ್ಲಿಲ್ಲ, ಇದು ಹೆಣ್ಣಾಗಿ ಹುಟ್ಟಿದೆ. ಇಲ್ಲಿ ಸ್ಕೂಲಿಗೆ ಸೇರಿಸೋದು ಅಷ್ಟು ಕಷ್ಟ ಆಗಲಿಲ್ಲ, ನಾನೇ ಮೇಷ್ಟ್ರ ಆಗಿದ್ದವನು. ಇನ್ನು ಹೈಸ್ಕೂಲು ಕಾಲೇಜು ಅಂದರೆ 100 ಪ್ರಶ್ನೆ ಬರುತ್ತೆ. ಯಾರು ತಂದೆ, ಏನು ಮಾಡ್ಕೊಂಡಿದ್ದಾರೆ ಕೇಳ್ತಾರೆ. ಈಗ ನೋಡು, ಏನೋ ಅದಿತಿ ಮಗಳು ನನಗೆ ಗೊತ್ತು, ಯಾಕಂದ್ರೆ ನಾನು ಕಣ್ಣಾರೆ ನೋಡಿದ್ದೀನಿ. ಆದರೆ ಹೇಗೆ ಅನ್ನೋದು ಗೊತ್ತಿಲ್ಲ. ಯಾವನ್ನೋ ಪ್ರೀತಿಸಿ ಮದುವೆ ಆಗಿ ಇದು ಹುಟ್ಟಿತು, ಅಥವಾ ಮದುವೆನೇ ಆಗಲಿಲ್ಲ ಆ ಅನೈತಿಕ ಸಂಬಂಧದ ಫಲಾನ, ಇಲ್ಲ ಯಾರೋ ಇವಳ ಮನಸ್ಸಿಗೆ ವಿರುದ್ಧವಾಗಿ ಇವಳನ್ನು ಕೆಡಿಸಿ ಆ ಪಾಪದ ಕೂಸೋ, ಗೊತ್ತಿಲ್ಲ. ನನಗೆ ದ್ವಂದ್ವ, ಸಂಪೂರ್ಣವಾಗಿ ಇದು ನಂದೆ ಅಂತ ಒಪ್ಕೊಳ್ಳಾರೆ. ನಾನು ಪ್ರೀತಿಸಿದ ಮಗಳನ್ನ ಕೊಂದು ಹುಟ್ಟಿದ್ದು ಹಾಗೆ ಒಪ್ಕೊಳ್ಳೋದೇನೂ ಇರಲಾರೆ. ನಾನು ಪ್ರೀತಿಸಿದ ಮಗಳು ಇದನ್ನು ಹೆತ್ತಿದ್ದಾಳೆ, ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ದುರಂತ ನೋಡು, ಯಾವುದೋ ಒಂದು ಜೀವ ಬದುಕಲಿಲ್ಲ ಅಂದ್ರೆ ನೋವು ಸಹಜ, ಆದರೆ ಇಲ್ಲಿ ಇದು ಬದುಕುಳಿತು ಅನ್ನೋದೇ ನೋವು. ಮೇಲೆ ಹೆಣ್ಣು ಸುಂದರವಾಗಿದೆ, ಮತ್ತು ನೋವು ಮುದ್ದುವಂತೆ ಒಳ್ಳೆ ಮಾರ್ಕ್ಸ್ ತಗೊಳ್ಳುತ್ತೆ, 100 ಪ್ರಶ್ನೆ ಕೇಳುತ್ತೆ, ಮುಂದಕ್ಕೆ ಓದ್ತೀನಿ ಅನ್ನತ್ತೆ, ಮತ್ತು ನೋವೇ. ಅದಕ್ಕೆ ಪಾಪ ಓದಿ ಜೀವನದಲ್ಲಿ ಮುಂದುವರಿಯುವ ಆಸೆ, ಆದರೆ ನನಗೆ ಇನ್ನೇನಾಗುತ್ತೋ, ಇನ್ನೇನೋ ನೋಡಬೇಕೋ, ಭಯ. ಇಲ್ಲ ನಿಂತಿದ್ಯಾ? ನಾವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ಯಾ? ದೊಡ್ಡವರು ಮಾತಾಡ್ತಾ ಇರ್ಬೇಕಾದ್ರೆ ಮರ ನಿಂತು ಕೇಳಿಸ್ಕೋಬಾರ್ದು. ಎಷ್ಟು ಸಾರಿ ಹೇಳ್ಬೇಕು ನಾನು ನಿನಗೆ? ಅವರು ಯಾವ ಮಾತನ್ನು ಆ ಅರ್ಥದಲ್ಲಿ ಹೇಳಿದ್ದಲ್ಲ. ಅಮ್ಮನ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಇತ್ತು, ಇಷ್ಟು ದಿನ ನೀವು ಹೇಳಿರ್ಲಿಲ್ಲ, ಇವತ್ ಹೇಳ್ತಿದ್ರಿ ನಿಂತೆ ಕೇಳಿಸ್ಕೊಂಡೆ. ನಮ್ಮಪ್ಪ ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅನ್ನೋದು ನಂಗೆ ಗೊತ್ತಾಯ್ತು. ಅಮ್ಮನ ಜೊತೆ ಸಾಯ್ಬೇಕಾಗಿತ್ತು, ಸಾಯ್ಲಿಲ್ಲ. ಕತ್ಲು ಕುತ್ಕೆ ಹೆಚ್ಚಬೇಕಾಗಿತ್ತು, ಯಾಕೆ ಉಳಿಸಿದ್ರಿ? ನಾನು ಹೈಸ್ಕೂಲ್